ಹೊಮರಗ ಹಳ್ಳಿಯಲ್ಲಿ ಚಿನ್ನದ ಅಂಗಡಿಯಲ್ಲಿ ಕಳ್ಳತನವಾಗಿದೆ. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಗ್ರಾಮ ಕಾವೇರಿ ಜ್ಯುವೆಲ್ಲರಿ ಶಾಪ್ನಲ್ಲಿ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಬೆರಳುಚ್ಚು ತಜ್ಞರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಎಚ್ ಡಿ ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ರೀತಿಯಾಗಿ ಗೋಡೆಯನ್ನು ಕೊರೆದೊಳಗೆ ಬಂದಿದ್ದಾರೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಮಾಡಲಾಗಿದೆ. ಎಚ್ ಡಿ ಕೋಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹೊಮ್ಮರಗ ಹಳ್ಳಿ ಇದು ಜಾಗ, ಅಲ್ಲಿ ಆಗಿರುವಂತಹ ಘಟನೆ. ಗೋಡೆಯನ್ನ ಕೊರೆದು ಒಡೆದು ಹಾಕಿ ಒಳಗೆ ನುಗ್ಗಿದಂತಹ ಕದಿಮರು ಅಲ್ಲಿ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ಎದುರುಗಡೆಯಿಂದ ನೋಡಿದ್ರೆ ಏನೂ ಆಗಿಲ್ಲ, ಶಟರ್ ಎಲ್ಲ ಹಾಗೆ ಇದೆ, ಲಾಕ್ ಎಲ್ಲ ಹಾಗೆ ಇದೆ, ಆದರೆ ಒಳಗಡೆ ಮಾತ್ರ ಈ ರೀತಿ ಕತೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಯಾವ ರೀತಿಯಾಗಿ ಕಳ್ಳರು ಗೋಡೆಯನ್ನೇ ಇಲ್ಲಿ ಹೋಲ್ ಮಾಡಿ ಒಳಗೆ ನುಗ್ಗಿದ್ದಾರೆ ಅಂತ.